ಬರದನಾಡು ವಿಜಯಪುರ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಮೊದಲೇ ಬೆಳೆ ಹಾನಿಯಿಂದ ಸಂಕಷ್ಟಕ್ಕೀಡಾಗಿದ್ದ ರೈತರಿಗೆ ವಕ್ಬೋರ್ಡ್ ಶಾಕ್ ನೀಡಿದೆ ವಕ್ಬೋರ್ಡ್ ನೋಟಿಸ್ ನೀಡಿದ್ದು ರೈತರ ನಿದ್ದೆಗೆಡಿಸಿದೆ ನೋಟಿಸ್ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಜಯಪುರ ಜಿಲ್ಲೆ ರೈತರಿಗೆ ವಕ್ಬೋರ್ಡ್ ನೋಟಿಸ್ ಕೃಷಿ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರು ನೂರಾರು ವರ್ಷದಿಂದ ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸುತ್ತಾ ಇರುವ ವಿಜಯಪುರ ಜಿಲ್ಲೆಯ ರೈತರು ಆತಂಕಗೊಂಡಿದ್ದಾರೆ ಜಿಲ್ಲೆಯ ರೈತರಿಗೆ ವಕ್ಬೋರ್ಡ್ ನಿಂದ ನೋಟಿಸ್ ನೀಡಲಾಗಿದ್ದು ರೈತರ ಜಮೀನು ತನ್ನದು ಅಂತ ವಕ್ಬೋರ್ಡ್ ಹೇಳ್ತಾ ಇದೆ ಹಲವು ಮಂದಿ ರೈತರಿಗೆ ನೋಟಿಸ್ ನೀಡಲಾಗಿದೆ ಜಿಲ್ಲೆಗೆ ಕಳೆದ ಅಕ್ಟೋಬರ್ 7 ಹಾಗೂ 8 ರಂದು ಜಿಲ್ಲೆಗೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅಧಿಕಾರಿಗಳ ಸಭೆ ನಡೆಸಿದರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಕ್ಫ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಜಿಲ್ಲೆಯ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಫ್ಲಾಗಿಂಗ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿತ್ತು ಇದಕ್ಕೆ 45 ದಿನಗಳ ಕಾಲ ಗಡುವನ್ನು ಕೂಡ ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ಬಹುತೇಕ ಭಾಗದ ರೈತರುಗಳಿಗೆ ಆಯಾ ತಹಶೀಲ್ದಾರ್ ಕಚೇರಿಯಿಂದ ನೋಟಿಸ್ ಹೋಗಿದೆ ಇನ್ನು ಕೆಲವು ರೈತರಿಗೆ ನೋಟಿಸ್ ನೀಡದೆ ಅವರ ಉತಾರಿಯಲ್ಲಿ ಇದು ವಕ್ಫ್ ಆಸ್ತಿ ಅಂತ ನಮೂದಿಸಲಾಗಿದೆ ಇದರಿಂದ ಕಳೆದ 2-3 ತಲೆಮಾರುಗಳಿಂದ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದಂತ ರೈತರು ಕಂಗಾಲಾಗಿಬಿಟ್ಟಿದ್ದಾರೆ ಸರ್ ನಮ್ದು ಇಂಡಿ ತಾಲೂಕಿನಾಗ ಹೊಲ ಬರ್ತೈತ್ರಿ ತೆನ್ನಹಳ್ಳಿ ಗ್ರಾಮದಾಗ 14 ಎಕರೆ 37 ಗುಂಟೆ ಅದ್ರಿ ಅದ್ 40 ವರ್ಷ ಹಿಡಿದು ನಾನೇ ಹೊಲ ಮಾಡ್ಲಕತ್ತೀನ್ರಿ ಇದಕ್ಕಿಂತ ಮುಂಚಿತವಾಗಿ ಪುತ್ರಾದಿತ್ಯ ಆಸ್ತಿ ಅದ್ರ ಅದು ಈಗ ಒಕ್ಕಪ್ಪತ್ ಕುಂದರ್ಸ ಅದ್ರ ಮೇಲೆ ಭೋಜ ಇಲ್ಲ ಏನೂ ಇಲ್ಲ ಏನೋ ಸಾಲನೂ ಮಾಡಿಲ್ರಿ ಸರ್ ಈ ಏಕಾಏಕಿ ಒಕ್ಕಪ್ಪತ್ ಮಾಡಿದ್ರೆ ಮುಂದೆ ಹೆಂಗೆ ಮಾಡ್ಬೇಕು ಹೇಳ್ರಿ ಸರ್ ಇದೇ ಒಂದು ಉದಾಹರಣೆ ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಎಷ್ಟೆಷ್ಟು ಹಳ್ಳಿಗಳಿಗೆ ಎಷ್ಟು ರೈತರಿಗೆ ಎಷ್ಟು ಎಕರೆ ಜಮೀನಲ್ಲಿ ಈ ರೈತರ ಮೇಲೆ ಕೂತಿದೆ ಪಣಿ ಮೇಲೆ ಅದನ್ನಷ್ಟು ಕೂಡ ಇದನ್ನ ಇದು ಹೈಕೋರ್ಟ್ ಆದೇಶದ ಒಬ್ಬರಿಗೆಲ್ಲ ಇಡೀ ರಾಜ್ಯಾದ್ಯಂತ ಇದು ಆದಂತಹದ್ದು ತಿಕ್ಕೊಂಡು ಸರ್ಕಾರ ಇದನ್ನ ಪರಿಗಣಿಸಿ ಕೂಡಲೇ ಆ ಉತಾರೆಯಲ್ಲಿ ಕೂತಿರ್ತಕ್ಕಂಥದ್ದು ಏನು ವಕಪ್ ಬೋರ್ಡ್ ತದನ್ನ ಡಿಲೀಟ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇನ್ನು ನೋಟಿಸ್ ನಿಂದ ಕಂಗಾಲಾಗಿರುವ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ದು ರೈತರ ಜಮೀನುಗಳು ಹಿರಿಯರ ಕಾಲದಿಂದಲೂ ವಾರಸಾ ಮೂಲಕ ಬಂದಂತಹ ಜಮೀನುಗಳು ಇಂತಹ ಭೂಮಿಯನ್ನ ಉದ್ದೇಶಪೂರ್ವಕವಾಗಿ ಹಾಳು ಮಾಡುವ ಹುನ್ನಾರ ವಕ್ಫ್ ಕಮಿಟಿ ಹಾಕಿಕೊಂಡಿದೆ ಅಂತ ಆರೋಪಿಸಿದೆ ಹೂವಿನ ಹಿಪ್ಪರಗಿ 13 ಮುಸ್ಲಿಂ ರೈತರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ ಹೂವಿನ ಹಿಪ್ಪರಗಿಯಲ್ಲಿ 110 ಎಕರೆ ಮುಸ್ಲಿಂ ಸಮುದಾಯದವರ ಜಮೀನಿಗೂ ವಕ್ಫ್ ಅಂತ ನಮೂದು ಮಾಡಲಾಗಿದೆ ರೈತರ ಜಮೀನು ವಕ್ಫ್ಗೆ ಸೇರಿಸೋಕೆ ಹುನ್ನಾರ ಆರೋಪ ಇನ್ನು ರೈತರಿಗೆ ನೋಟಿಸ್ ನೀಡಲು ಕ್ರಮವನ್ನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ ರೈತರ ಜಮೀನು ವಕ್ಫ್ಗೆ ಸೇರಿಸೋಕೆ ಹುನ್ನಾರ ನಡೆದಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ರೈತರ ಜಮೀನನ್ನ ಪಡ್ಕೊಳ್ತಕ್ಕಂತ ಒಂದು ಹುನ್ನಾರ ಕೂಡ ನಡೀತಾ ಇದೆ ಇಲ್ಲ ಒಂದ್ ಕಡೆ ಇದು ಒಕ್ಬೋರ್ಡು ಮತ್ತು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನು ಸದಾ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ ಇವರ ಬೆಂಬಲವೂ ಕೂಡ ಇದಕ್ಕೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನೋಟಿಸ್ ಹಾಕಿ ಕೊಟ್ಟಿದ್ದಾರೆ ನೋಟಿಸ್ ವಿಥ್ಡ್ರಾ ಮಾಡಂತ ಹೇಳಿದ್ರು ಮತ್ತೆ ನೋಟಿಸ್ ಕೊಟ್ಟು ಇದು ಬ್ಲ್ಯಾಕ್ ಮೇಲಿಂಗ್ ಉದ್ಯೋಗ ಮಾಡೋದು ದೇಶದ ಅನೇಕ ಪ್ರಾಪರ್ಟಿಗಳನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನೇಕ ಕಡೆ ಒಂದೆರಡು ಕಡೆ ಪೊಲೀಸ್ ಸ್ಟೇಷನ್ ಸ್ಕೂಲ್ಗಳನ್ನು ವಕ್ಫ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈಗೇನು ನಾವು ವಕ್ಫ್ ಪ್ರಾಪರ್ಟಿ ಅಮೆಂಡ್ಮೆಂಟನ್ನು ತರ್ತಾ ಇದ್ದೀವಿ ಇದು ಯಾವುದೇ ಮುಸಲ್ಮಾನರ ವಿರುದ್ಧ ಅಲ್ಲ ಇದು ಬಿಜೆಪಿ ನಾಯಕರ ಈ ಆರೋಪಗಳಿಗೆ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗೇಟು ಕೊಟ್ಟಿದ್ದಾರೆ ರೈತರ ಒಂದಿಂಚು ಭೂಮಿಯನ್ನ ಪಡೆಯಲ್ಲ ಅಂತ ಹೇಳಿದ್ದಾರೆ ನಾವು ನಮ್ಮ ಅಪ್ಪಾಸ್ ಏನಿದೆ ಯಾವ ರೈತರು ಒಂದಿಂಚ ಜಗ ಇಲ್ಲ ಒಂದಿಂಚ ಜನ ರೈತರು ಅದನ್ನು ಮಾಡೋದು ಸಿದ್ಧ ಬೇಕಂತಾನೆ ಆರೋಪ ಮಾಡ್ತಾರೆ ರೈತರ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ಸದ್ಯ ವಿಜಯಪುರ ಜಿಲ್ಲೆಯ ಬಹುತೇಕ ಭಾಗದ ರೈತರುಗಳಿಗೆ ಈಗಾಗಲೇ ತಹಶೀಲ್ದಾರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕೆಲವರಿಗಂತೂ ನೋಟಿಸ್ ನೀಡಿದ ಅವರ ಉತಾರೆಯಲ್ಲಿ ವಕ್ಫ್ ಅಂತ ನಮೂದು ಮಾಡಿದ್ದಾರೆ ಹೀಗಾಗಿ ವಕ್ಫ್ ಕಮಿಟಿಯನ್ನೇ ರದ್ದು ಮಾಡಬೇಕು ಎಂಬುದು ರೈತರ ಒತ್ತಾಯ ಶಿವಾನಂದ್ ಭಜಂತ್ರಿ ಜೀ ಕನ್ನಡ ನ್ಯೂಸ್ ವಿಜಯಪುರ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ
ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.